ಹರಿ ಓಂ. ಎಲ್ಲ ಸಮಸ್ತ ನಮ್ಮ ಧರ್ಮ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಗುರುದತ್ ಮರ್ವ ನಮಸ್ಕಾರ. ವೀಕ್ಷಕರೇ, ಇದು ಭಗವದ್ಗೀತೆ ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯ ಅಧ್ಯಾಯದ ಮೂರನೇ ಭಾಗ. ಈ ಮುಂಚೆ ನಾವು ನೋಡಿದ್ವಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 12 ಶ್ಲೋಕಗಳನ್ನು. ನಾವು ಅದರಲ್ಲಿ ಏನಿದೆ, ಏನು ವಿವರಿಸಿದ್ದಾರೆ, ಇದೆಲ್ಲ ನಾವು ಅದರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇಲ್ಲಿ ನಾನು ಮುಂಚೆನೇ ಹೇಳದಂಗೆ ಈ ಭಗವದ್ಗೀತೆ ಅಥವಾ ಕುರುಕ್ಷೇತ್ರ ಯುದ್ಧವನ್ನು ನಾವೊಂದು ಕ್ರಿಕೆಟ್ ಮ್ಯಾಚ್ಗೆ ಹೋಲಿಸ್ಕೊಂಡು ಹೋಲಿಕೆ ಮಾಡುತ್ತಾ ಅರ್ಥ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಜನರಿಗೆ ವಿವರಣೆ ಮಾಡ್ತಾ ಹೋದೆ. ಸೊ ಈ 12 ಶ್ಲೋಕಗಳವರೆಗೂ ಸಂಜಯ ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ, ಏನಾಯಿತು ಕುರುಕ್ಷೇತ್ರ ಯುದ್ಧದಲ್ಲಿ, ಏನೇನು ನಡೀತಿದೆ, ಜನ ಹೇಗೆ ಬಿಹೇವ್ ಮಾಡ್ತಿದ್ದಾರೆ, ಯಾರ್ಯಾರ ಪಕ್ಷದಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾದ್ರೆ ಅದರಲ್ಲಿ ದುರ್ಯೋಧನನು ತನ್ನ ಗುರುಗಳಾದಂಥ ದ್ರೋಣಾಚಾರ್ಯರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ತನ್ನ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ, ಆಪೋಸಿಷನ್ನಲ್ಲಿ ಯಾರ್ಯಾರಿದ್ದಾರೆ, ಈ ರೀತಿ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ತಮ್ಮ ಬಲಾಬಲಗಳ ವಿವರಣೆ ಆಗ್ತಾ ಹೋಗುತ್ತೆ. ಇದೆಲ್ಲ ನೀವು ಹಿಂದಿನ ಭಾಗದಲ್ಲಿ ನೋಡಿದ್ದೀರಿ. ತದನಂತರ ಕೊನೆಯದಾಗಿ ಹಿಂದಿನ 12 ಶ್ಲೋಕದಲ್ಲಿ ಎಲ್ಲಿಗೆ ನಿಲ್ಲಿಸಿದ್ವಿ ಅಂತಂದರೆ, ಭೀಷ್ಮರು ತನ್ನ ಶಂಖವನ್ನು ಊದಿ ಯುದ್ಧಕ್ಕೆ ಆಹ್ವಾನ ಕೊಡೋದ್ರ ಇದರಲ್ಲಿ ನಾವು ಈ ಒಂದು ಶ್ಲೋಕವನ್ನು ನಿಲ್ಲಿಸಿದ್ವಿ. ಸೊ ಈಗ ಮುಂದೆ ನಂತರ ಭೀಷ್ಮರಾದ ಮೇಲೆ ಮುಂದೆ ಏನಾಯಿತು, ಮುಂದೆ ಇವರೇನೋ ಒಂದು ಸೈಡವರು ಆಹ್ವಾನ ಕೊಟ್ಬಿಟ್ರು ಬನ್ನಿ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ. ಅವರು ಆಹ್ವಾನ ಕೊಟ್ಟ ಮೇಲೆ ಅಪೋಸಿಷನಲ್ಲಿರೋರು ಏನು ಮಾಡ್ತಾಯಿದ್ರು, ಅವ್ರ ಪಕ್ಷದಲ್ಲಿ ಏನು ನಡೀತಾ ಇತ್ತು ಅಂತ ನಾವು ನೋಡ್ತಾ ಹೋಗೋದಾದರೆ 13 ಶ್ಲೋಕ ಮೊದಲನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ತತಃ ಶಂಕಾಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಾಹ ಸಹಸ್ವೈವಾಭ್ಯ ಹನ್ಯಂಥ ಸ ಶಬ್ದಸ್ಥು ಮುಲೋಭವತ್. ಈ ಶ್ಲೋಕದ ಅರ್ಥ ಏನಪ್ಪ ಅಂದರೆ, ಭೀಷ್ಮರು ಶಂಖವನ್ನು ಊದಿ ಸ್ಟಾರ್ಟ್ ಮಾಡಿಬಿಟ್ರು ಯುದ್ಧನ. ಮುಂದೆ ಏನು ಮಾಡಬೇಕು, ಅಪೋಸಿಷನ್ ಅವರು ಸ್ಟಾರ್ಟ್ ಮಾಡಬೇಕಲ್ಲ, ಅವ್ರು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಭೀಷ್ಮರು ಶಂಖವನ್ನು ಊದಿದ ತಕ್ಷಣ ಅದರ ಜೊತೆಗೆ ನಗಾರಿಗಳು, ಶಂಖ ಆಗ್ಬೋದು, ನಗಾರಿ, ಡೋಲು, ಮೃದಂಗ, ನೃಸಿಂಹಾದಿ ವಾದ್ಯಗಳು. ನಾವು ವಾದ್ಯಗಳಲ್ಲಿ ಸುಮಾರು ವಿಧಗಳನ್ನು ನೋಡ್ತೀವಿ, ನಮ್ಮದರಲ್ಲಿ ಎಷ್ಟೋ ವಾದ್ಯಗಳು, ವಿಧವಾದ ಸಂಗೀತ ಕಲೆಗಳು ನಶಿಸಿ ಹೋಗಿವೆ. ಎಲ್ಲ ರೀತಿಯಾದಂಥವನ್ನು ಸೌಂಡ್ ಮಾಡ್ತಾ ದೇ ವಿಲ್ ಸ್ಟಾರ್ಟ್ ದ ವಾರ್, ನಾವು ರೆಡಿ ಇದ್ದೀವಿ, ಆರ್ ರೆಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಅಪೋಸಿಷನ್ ಅವರಿಗೆ ಕೊಡ್ತಾ ಹೋಗ್ತಾರೆ. ಒಂದೇ ಬಾರಿಗೆ ಮೊಳಗುತ್ತಂತೆ ಈ ಶಬ್ದವನ್ನು, ಅನೇ ಮಹಾಭಯಂಕರ ಶಬ್ದ ಇದು, ಒಂದೇ ಬಾರಿಗೆ ಮೊಳಗುತ್ತೆ. ಇದನ್ನು 13 ಶ್ಲೋಕದಲ್ಲಿ ಹೇಳ್ತಾರೆ, ಒಂದೇ ಬಾರಿಗೆ ಈ ಶ್ಲೋಕವನ್ನು ಮೊಳಗಿದಾಗ ಅಪೋಸಿಷನ್ನಲ್ಲಿರೋನ ಎದೆ ಜಲ್ ಅಂತ ಭಯ ಬೀಳುವಷ್ಟು ಭಯಂಕರವಾಗಿ ಇದಿತ್ತು ಅಂತ. ಮುಂದೆ 14 ಶ್ಲೋಕದಲ್ಲಿ, ತತಃ ಶ್ವೇತೈ ಹರ್ಯೈ ಯುಕ್ತೇ ಮಹತಿ ಸ್ಯಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದತ್ಮತು ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂತಂದರೆ, ಇವ್ರದ್ದಾಗೋಯ್ತು, ನೆಕ್ಸ್ಟ್ ಅಪೋಸಿಷನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬಿಳಿಯ ಕುದುರೆಗಳನ್ನು ತತಃ ಶ್ವೇತೈ ಯುಕ್ತೈ, ಅಂದರೆ ಬಿಳಿಯ ಕುದುರೆಗಳಿಂದ ಕೂಡಿದ ಉತ್ತಮವಾದ ರಥದಲ್ಲಿ, ಶ್ರೀಕೃಷ್ಣನ ರಥ ಬಿಳಿಯ ಕುದುರೆಗಳನ್ನು ಹೊಂದಿರುತ್ತೆ. ಶ್ರೀಕೃಷ್ಣ ಸಾರಥಿಯಾಗಿ ಕೂತಿರ್ತಾನೆ, ಹಿಂದೆ ಅರ್ಜುನ ರೆಡಿಯಾಗಿರ್ತಾನೆ. ಇಲ್ಲಿ ಶ್ರೀಕೃಷ್ಣ ಮಾತನ್ನು ಕೊಟ್ಟಿರ್ತಾನೆ, ನಾನು ಆಯುಧವನ್ನು ಹಿಡಿಯೋದಿಲ್ಲ, ನಾವು ಏನೇ ಇದ್ದರೂ ನಿಮಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅರ್ಜುನನಿಗೆ ಕೊಟ್ಟು ಸಾರಥಿಯಾಗಿ ಅರ್ಜುನನೊಂದಿಗೆ ಕುಳಿತಿರ್ತಾನೆ ಶ್ರೀಕೃಷ್ಣ. ಈ ಸಮಯದಲ್ಲಿ ಶ್ರೀಕೃಷ್ಣ ಯುದ್ಧದ ಆ ಒಂದು ಬಿಳಿಯ ಕುದುರೆಗಳನ್ನ ಹೊಂದಿರೋ ಆ ವಿವರಣೆ ಕೊಡ್ತಾ ಹೋಗ್ತಾರೆ, ರಥದ ವಿವರಣೆ. ಆ ರಥದಲ್ಲಿ ಆ ರಥ ಏನಿರುತ್ತೆ, ಶ್ರೀಕೃಷ್ಣ ಕುಳಿತು ಬಿಳಿ ಕುದುರೆಗಳಿರುತ್ತೆ, ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೆ, ಮತ್ತು ಅರ್ಜುನನು ಕೂಡ ಬಿಲ್ಲುಧಾರಿಯಾಗಿ ಅದೇ ರಥದಲ್ಲಿ ಇರ್ತಾನೆ. ಅದು ಅವರು ಅಲೌಕಿಕ ಶಂಖವನ್ನು ಊದುತ್ತಾರೆ. ಈ ಶ್ಲೋಕದ ಅರ್ಥ ಅವರೇನು ಮಾಡ್ತಾರೆ, ಅದರಲ್ಲಿ ಕೂತಿರ್ತಕ್ಕಂಥ ರಥದಲ್ಲಿ ಇರತಕ್ಕಂಥವ್ರು ಅಲೌಕಿಕ ಶಂಖವನ್ನು ಊದುತ್ತಾರೆ ಅಂತ ಹೇಳ್ತಾರೆ. ಅಲೌಕಿಕ ಅನ್ನೋ ಪದದ ಅರ್ಥ ಏನಪ್ಪ ಅಂತಂದರೆ, ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಭೀಷ್ಮರು ಊದತಕ್ಕಂಥ ಶಂಖಕ್ಕೆ ಅಲೌಕಿಕ ಅನ್ನೋ ಪದವನ್ನು ಬಳಕೆ ಮಾಡಿಲ್ಲ ಈ ಶ್ಲೋಕದಲ್ಲಿ. ಆದರೆ ಶ್ರೀಕೃಷ್ಣ ಊದತಕ್ಕಂಥ ಶಂಖದಕ್ಕೆ, ಪಾಂಚಜನ್ಯಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಅಲೌಕಿಕ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಅಲೌಕಿಕ ಅಂತಂದರೆ ಈ ಲೋಕವನ್ನು ನಾವೇನು ಈ ಲೋಕದಲ್ಲಿದ್ದೀವಿ, ಈ ವರ್ಲ್ಡ್ ಬಿಟ್ಟು ಸ್ಪಿರಿಚುಯಲ್ ವರ್ಲ್ಡ್ ಅಂತಲೂ ಕರಿಬೋದು, ಅಥವಾ ಪರಲೋಕ ಅಂತ ನಾವೇನು ಕರಿತೀವಿ ಆ ಥರನೂ ಕರಿಬೋದು. ಅಂದರೆ ಶ್ರೀಕೃಷ್ಣ ಪರಮಾತ್ಮನಾದದ್ರಿಂದ ಅವನು ಅಲೌಕಿಕ ಶಬ್ದವನ್ನೇ ಮಾಡ್ದ, ಬರೀ ಇಲ್ಲಿ ಗ್ರೌಂಡಲ್ಲಿ ಇರ್ತಕ್ಕಂಥವ್ರನ್ನ ಎಚ್ಚರಿಸೋದಲ್ಲ,
ಅಣು ಅಣುವನ್ನು ಪಂಚಭೂತಗಳಿಂದ ಹಿಡಿದು ಪ್ರತಿಯೊಂದು ಪರಿಸರದಲ್ಲಿದ ಅಣು ಅಣುವನ್ನು ಯುದ್ಧಕ್ಕೆ ಪ್ರಚೋದಿಸಿದ ಶ್ರೀಕೃಷ್ಣ ಸನ್ನ ನಾವು ರೆಡಿ ಇದ್ದೀವಿ ಅಂತ ಪ್ರತಿಯೊಬ್ಬರಿಗೂ ತಿಳಿ ಹೇಳದ ಅನ್ನೋ ಒಂದು ಅರ್ಥವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಪದಗಳ ವಿವರಣೆ ತುಂಬಾ ಕೆಲವು ಹೆಚ್ಚಾಗಿ ಬರುತ್ತೆ. ಮತ್ತು ಮುಂದಿನ ಶ್ಲೋಕ ನೋಡೋದಾದರೆ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ. ದೇಲ್ ಎಕ್ಸ್ಪ್ಲೈನ್, ಒಂದೊಂದು ಪದದಕ್ಕೂ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು, ಶ್ರೀಕೃಷ್ಣ ಪರಮಾತ್ಮನು ಪಾಂಚಜನ್ಯ ಶಂಖವನ್ನು ಊದ್ತಾನೆ. ಒಬ್ಬೊಬ್ಬರು ಜರ್ಸಿ ನಂಬರ್ ಒಂದೊಂದು ಇರುತ್ತಲ್ವಾ, ಸಚಿನ್ದು 10, ಧೋನಿದು 7 ಈ ಥರ ಹೇಳ್ತೀವಲ್ಲ ಅದೇ ಥರ ಇವ್ರದ್ದು ಇಂಡಿವಿಜುವಲಿ ಅವರು ಒಂದೊಂದು ವೆಪನ್ಸ್ನ ಇಟ್ಕೊಂಡಿರ್ತಾರೆ, ಒಂದೊಂದು ಇನ್ಸ್ಟ್ರೂಮೆಂಟ್ಸ್ನ ಇಟ್ಕೊಂಡಿರ್ತಾರೆ. ಆ ಥರ ನಾವು ಕಂಪೇರ್ ಮಾಡ್ತಾ ಹೋದರೆ, ಸೊ ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಶಂಖವನ್ನು ಪಾಂಚಜನ್ಯ ಅಂತ ಕರೀತಾರೆ. ಅದೇ ರೀತಿ ಅರ್ಜುನನ ಹತ್ರ ಇರುವ ಶಂಖವನ್ನು ದೇವದತ್ತ ಶಂಖ ಅಂತ ಕರೀತಾರೆ. ತಿಳ್ಕೊಳ್ಳಿ, ಇದು ಎಲ್ಲಾದರೂ ಉಪಯೋಗಕ್ಕೆ ಬರಬಹುದು. ನಂತರ ಭೀಮಕರ್ಮ, ಭೀಮನ ಹತ್ರ ಇರತಕ್ಕಂಥ ಶಂಖವನ್ನು ಕರ್ಮಾಚಾರಿಯಾದಂಥ ಭೀಮಸೇನನು ಕರ್ಮಾಚಾರಿ ಅಂತ ಭೀಮನನ್ನು ಕರೀತಾರೆ. ಏನಕ್ಕೆ ಅಂತಂದರೆ ಭೀಮನು ಕಾರ್ಯನಿಮಿತ್ತವಾಗಿ ಪ್ರವೃತ್ತವಾಗಿರ್ತಾನೆ ಯುದ್ಧದಲ್ಲಿ. ತನ್ನ ಕೆಲಸ ಆಗಲೇಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಭೀಮ ಇರ್ತಾನೆ. ಆ ರೀತಿ ಭೀಮನ ಶಂಖ, ಆ ರೀತಿಯಾಗಿರ್ತಕ್ಕಂಥ ಭೀಮನ ಶಂಖ ಏನಿರುತ್ತೆ ಅಂದರೆ ಮಹಾಶಂಖ ಅಂತ, ಪೌಂಡ್ರವವೆಂಬ ಮಹಾಶಂಖ, ಪೌಂಡ್ರವ ಅಂತ ಒಂದು ಶಂಖ ಅವನ ಹತ್ರ ಇರುತ್ತೆ. ಈ ರೀತಿ ಮೂರು ಜನ, ಶ್ರೀಕೃಷ್ಣ, ಅರ್ಜುನ ಮತ್ತು ಭೀಮ, ಮೂರು ರೀತಿಯಾದಂಥ ಶಂಖಗಳನ್ನು ಭಯಂಕರನಾದವನ್ನು ಮಾಡ್ತಾರೆ. ಹದಿನೈದನೇ ಶ್ಲೋಕ ಮುಗಿಯುತ್ತೆ. ಮುಂದೆ 16ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠರ ನಕುಲ ಸಹದೈವಶ್ಚ ಸುಘೋಷ ಮಣಿ ಪುಷ್ಪಕೋಹು. ಅಂದರೆ ಅನಂತ ವಿಜಯವನ್ನು ಕಾಣಬೇಕು, ನನಗೆ ತುಂಬ ದೊಡ್ಡ ವಿಜಯ ಬೇಕು. ಇಲ್ಲಿ ನೋಡಿ, ಪ್ರತಿಯೊಬ್ಬರ ಆಸೆಗಳನ್ನು ಪ್ರತಿಯೊಬ್ಬರನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ, ಒಬ್ಬೊಬ್ಬರದೂ ಅವ್ರ ರಿಲೇಟೆಡ್ ಫ್ಯೂಚರ್ಸ್ನ ಹೇಳ್ತಾ ಹೋಗ್ತಾರೆ. ಶ್ರೀಕೃಷ್ಣನನ್ನು ವರ್ಣನೆ ಮಾಡಬೇಕಾದ್ರೆ ಪರಮಾತ್ಮ ಅಂತ ಶಬ್ದ ಬಳಸ್ತೀವಿ. ಅರ್ಜುನನನ್ನು ಒಂದು ವರ್ಣನೆ ಮಾಡಬೇಕಾದ್ರೆ ಅವನು ಪಾರ್ಥ, ಅರ್ಜುನ, ಶ್ರೀ ನರರೂಪಿ ಅಂದರೆ ನಾರಾಯಣನ ಜೊತೆ ಇರ್ತಕ್ಕಂಥ ನರ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಭೀಮನನ್ನು ಕರ್ಮದ ಪ್ರತಿರೂಪವಾಗಿ ಭೀಮನನ್ನು ಹೋಲಿಸ್ತಾರೆ. ಅದೇ ರೀತಿ ಯುಧಿಷ್ಠರ ಏನಿದ್ದಾನೆ, ಯುಧಿಷ್ಠರನ್ನು ಕುಂತಿದೇವಿಯ ಮಗ, ಅನಂತ ವಿಜಯಾಕಾಂಕ್ಷಿಯಾಗಿರ್ತಾನೆ. ಈ ಇಡೀ ಒಂದು ರಾಜ್ಯವನ್ನು ನಾನೇ ಆಳ್ಬೇಕು, ನಾನು ರಾಜನಾಗಿರಬೇಕು ಅನ್ನೋ ಆಕಾಂಕ್ಷೆ ಯುಧಿಷ್ಠರನಲ್ಲಿ ಇರುತ್ತೆ. ಇದಕ್ಕೊಂದು ಸುಂದರವಾದ ಕಥೆ ಕೂಡ ಇದೆ. ಈ ಕಥೆಯನ್ನು ಮುಂದಿನ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಯುಧಿಷ್ಠರನಿಗೆ ಈ ಆಸೆ ಇರುತ್ತೆ. ಆ ಒಂದು ಪದವನ್ನು ಇಟ್ಕೊಂಡು ಯುಧಿಷ್ಠರನನ್ನು ವರ್ಣನೆ ಮಾಡ್ತಾರೆ. ಯಾರನ್ನ, ಧರ್ಮರಾಯನನ್ನು ವರ್ಣನೆ ಮಾಡಿ ಧರ್ಮರಾಯನ ಹತ್ರ ಇರ್ತಕ್ಕಂಥ ಶಂಖ ಯಾವುದಪ್ಪ ಅಂದರೆ ಅನಂತ ವಿಜಯವೆಂಬ ಶಂಖ. ಅವನ ಹತ್ರ ಇರೋ ಶಂಖನೇ ಅನಂತ ವಿಜಯ ಅಂತ. ಆ ಶಂಖವನ್ನು ಧರ್ಮರಾಯ ಓದ್ತಾನೆ. ಅನಂತ ವಿಜಯ ಅಂದರೆ ನನಗೆ ಎಲ್ಲ ಪೂರ್ತಿ ವಿಜಯ ನಂದೇ ಆಗಬೇಕು ಅನ್ನೋ ಒಂದು ಉದ್ದೇಶ ಧರ್ಮರಾಯಂದು. ಅದೇ ರೀತಿ ನಕುಲ ಸಹದೇವರು ಕೂಡ ತಮ್ಮ ಬಳಿ ಇರತಕ್ಕಂಥ ಸುಘೋಷ ಮತ್ತು ಮಣಿಪುಷ್ಪಕ ಅನ್ನೋ ಎರಡು ಶಂಖಗಳನ್ನು ಊದ್ತಾರೆ. ಎಲ್ಲರೂ ಯುದ್ಧಾಕಾಂಕ್ಷಿಗಳೇ ಅಲ್ವಾ, ಆಲ್ ಆರ್ ಟೀಮ್ ಪ್ಲೇಯರ್ಸ್. ಸೊ ಎಲ್ಲರೂ ತಮ್ಮ ತಮ್ಮ ಶಂಖವನ್ನು ತಮ್ಮ ತಮ್ಮ ಒಂದು ಆಯುಧಗಳನ್ನು ಇಟ್ಟು ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಅದೇ ರೀತಿ ಇವ್ರ ಟೀಮಲ್ಲಿ ಇನ್ನೂ ಸುಮಾರು ಜನ ಇರ್ತಾರೆ. ಯಾರು, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾ ಪರಾಜಿತ. ಅಂದರೆ ಅನೇಕ ರಾಜರ ಹೆಸರುಗಳನ್ನ ಹೇಳ್ತಾರೆ. ಯಾರ್ಯಾರು, ಶ್ರೇಷ್ಠ ಬಿಲ್ಲುಗಾರನಾದ ಕಾಶಿ ರಾಜ. ಆಗಿನ ಕಾಲಕ್ಕೆ ನಮ್ದ್ರ, ನಾನು ಮುಂಚೆನೆ ಹೇಳ್ದಂಗೆ ನಮ್ದ್ರಲ್ಲಿ ರಾಜ್ಯಗಳು ಏನು ವಿಂಗಡಣೆ ಇತ್ತು ಆಗಿನ ಕಾಲದಲ್ಲೂ ಅದೇ ಇತ್ತು. ಆ ರೀತಿ ಕಾಶಿ ರಾಜನು, ಅದೇ ರೀತಿ ಮಹಾರಥನಾದ ಶಿಖಂಡಿ. ಶಿಖಂಡಿ ಅಂದರೆ ನಾವೇನೋ ಒಂದು ಅದನ್ನು ಈಗ ಬೇರೆ ರೀತಿ ಪದವನ್ನು ಬಳಕೆ ಮಾಡ್ತೀವಿ, ಆದರೆ ಶಿಖಂಡಿ ಅಂತಕ್ಕಂಥವನು ಮಹಾರಥಿಯಾಗಿದ್ದ, ಯುದ್ಧದಲ್ಲಿ ನಿಪುಣನಾಗಿದ್ದ ಮಹಾರಥಿಯಾದ ಶಿಖಂಡಿ. ದೃಷ್ಟದ್ಯುಮ್ನ, ದೃಷ್ಟದ್ಯುಮ್ನ ಬಂದು ದ್ರೌಪದಿಗೆ ಅಣ್ಣ. ಅದೇ ರೀತಿ ವಿರಾಟ ರಾಜ. ನಂತರ ಅಜೇಯನಾದ ಸಾತ್ಯಕಿ, ಸಾತ್ಯಕಿ ಕೂಡ ಇವರ ಪಕ್ಷದಲ್ಲೇ ಇರ್ತಾನೆ. ಈ ರೀತಿ ಎಲ್ಲರೂ ಸಹ ಇವರ ಪಕ್ಷದಲ್ಲಿ ಅವರವರ ಒಂದು ಆಯುಧಗಳನ್ನು ಶಂಖಗಳನ್ನು ಊದ್ತಾ ತೋರಿಸ್ತಾ ಒಂದು ಪರಾಕ್ರಮವನ್ನು ಮೆರೀತಾರೆ. ಮುಂದೆ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥೀವಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಅಂದರೆ ಇಲ್ಲಿ ದ್ರುಪದ ರಾಜ ಅಂದರೆ ದ್ರೌಪದಿಯ ತಂದೆ. ಆ ದ್ರುಪದನಿಗೆ ಇಬ್ಬರು ಮಕ್ಕಳು, ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ದ್ರುಪದ ರಾಜ ಮತ್ತು ದ್ರೌಪದಿಗೆ ಐವರು ಮಕ್ಕಳಿರ್ತಾರೆ. ಐದು ಜನ ಮಕ್ಕಳು, ಐದು ಜನನು ಐದು ಜನ ಪಾಂಡವರಿಂದ ಹುಟ್ಟಿರ್ತಕ್ಕಂಥ ಐದು ಜನ ಮಕ್ಕಳು. ಈ ವಿಶ್ಲೇಷಣೆಗಳನ್ನು ಕೂಡ ಮುಂದೆ ವಿವರಿಸ್ತಾ ಹೋಗ್ತೀನಿ.
ಇಲ್ಲಿ ಐದು ಜನ ಪಾಂಡವರಿಗೆ ಒಬ್ಬೊಬ್ಬರ ಜೊತೆ ಇಷ್ಟಿಷ್ಟು ವರ್ಷಗಳ ಕಾಲ, ಅಂದರೆ ಧರ್ಮರಾಯನ ಜೊತೆ 2 ವರ್ಷ, ನಂತರ ಅರ್ಜುನನ ಜೊತೆ, ನಂತರ ಭೀಮನ ಜೊತೆ, ಈ ರೀತಿ 5 ವರ್ಷಗಳ ಕಾಲ ಸಂಸಾರವನ್ನು ದ್ರೌಪದಿ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲೂ ಕೂಡ ಒಡಒಪ್ಪಂದ ಇರುತ್ತೆ, ಅಂದರೆ ಒಬ್ಬರ ಜೊತೆ ಇದ್ದಾಗ ಅವರು ಅದೇ ರೀತಿ ಭಾವನೆ, ಧರ್ಮರಾಯನ ಜೊತೆ ಇದ್ದಾರೆ ಅಂದರೆ ಇವರೆಲ್ಲರಿಗೂ ದ್ರೌಪದಿ ಅತ್ತಿಗೆ ಸಮಾನ. ದ್ರೌಪದಿಯನ್ನು ಈಗಲೂ ಕೂಡ ನಾವು ಪತಿವ್ರತೆಯ ಸಾಲಿಗೆ ಸೇರಿಸಿ ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ನಾವೇನೋ ವಿಶ್ಲೇಷಣೆ ಮಾಡೋದಕ್ಕೆ ಅಥವಾ ಆಡ್ಕೊಳ್ಳೋದಕ್ಕೆ ನಾವು ದ್ರೌಪದಿಯನ್ನು ವಿಶ್ಲೇಷಣೆ ಮಾಡಬಾರ್ದು. ಸೀತೆ ಮಂಡೋದರಿ ಹೇಗೋ ನಮಗೆ ಪತಿವ್ರತೆಯ ಸ್ಥಾನದಲ್ಲಿ ನಿಲ್ತಾರೋ ಅದೇ ರೀತಿ ದ್ರೌಪದಿಯು ಕೂಡ ಪತಿವ್ರತೆ ಸ್ಥಾನದಲ್ಲೇ ನಿಲ್ತಾರೆ. ಟೆಕ್ನಾಲಜಿ ಆವಾಗ ಆಗಿರ್ಬೋದು, ಆ್ಯಂಡ್ ಮನಸ್ಥಿತಿಗಳು ತುಂಬ ಮುಖ್ಯವಾಗಿ ಬರುತ್ತೆ ಮಹಾಭಾರತದಲ್ಲಿ. ಮನಸ್ಥಿತಿ ನೀವು ಏನು ಬರೀ ಒಬ್ಬರನ್ನೇ ಮದುವೆ ಆಗಿ ಒಂದೇ ಇದರಲ್ಲಿದ್ದು ಮನಸ್ಸಿನಲ್ಲಿ ಬೇರೆಯವ್ರ ಜೊತೆ ರಮಿಸ್ತಾ ಇದ್ರೆ ಅದು ಬೇರೆ ವಿಚಾರ, ಅದು ತಪ್ಪು ಆ್ಯಕ್ಚುಲಿ. ಸೊ ಮನಸ್ಸಿನ ಮುಖ್ಯ ವಿಚಾರಗಳನ್ನು ಭಗವದ್ಗೀತೆಯಲ್ಲಿ ವಿಶ್ಲೇಷಿಸ್ತಾ ಹೋಗ್ತಾನೆ. ಆ ರೀತಿ ದ್ರೌಪದಿಯ ಮನಸ್ಸು ಪತಿವ್ರತೆಗಿಂತ ದೊಡ್ಡದು ಅಂತಕ್ಕಂಥ ಮಾತಿಂದ ದ್ರೌಪದಿಯನ್ನು ಪತಿವ್ರತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ದ್ರೌಪದಿಗೆ ಇರ್ತಕ್ಕಂಥ 5 ಜನ ಮಕ್ಕಳು ಪಾಂಡವರ ಸಂತಾನ, 5 ಜನ ಮಕ್ಕಳು ಕೂಡ ಇಲ್ಲಿರ್ತಾರೆ. ಅವರು ಮತ್ತು ಮಹಾಭುಜಬಲನಾದ ಸುಭದ್ರೆಯ ಮಗ, ಸುಭದ್ರೆ ಅರ್ಜುನನಿಗೆ ಇನ್ನೊಬ್ಬ ಹೆಂಡತಿ ಸುಭದ್ರೆ, ಸುಭದ್ರೆಯ ಮಗ ಅಭಿಮನ್ಯು ಕೂಡ ಇವರ ಒಟ್ಟಿಗೆ ಇರ್ತಾನೆ, ಯುದ್ಧದಲ್ಲಿ ಪಾಲ್ಗೊಂಡಿರ್ತಾನೆ. ನಂತರ ಬೇರೆ ಬೇರೆ ಮಹಾರಾಜರುಗಳು ಯಾರ್ಯಾರು ಇವರ ಪಕ್ಷದಲ್ಲಿ ಇರ್ತಾರೆ, ಅಕ್ಷೌಹಿಣಿ ಸೈನ್ಯದಲ್ಲಿ ಈ ಪಾಂಡವರ ಪಕ್ಷದಲ್ಲಿರ್ತಾರೆ, ಅವರು ಕೂಡ ತಮ್ಮ ತಮ್ಮ ಶಂಖಗಳನ್ನು ಆಯುಧಗಳನ್ನು ತೋರಿಸ್ತಾ, ಶಂಖಗಳನ್ನು ಊತ್ತಾ ಪರಾಕ್ರಮವನ್ನು ಹೊಡೆದು ವಿ ಆರ್ ಆಲ್ಸೋ ರೆಡಿ ಅನ್ನೋ ಒಂದು ಸಂದೇಶವನ್ನು ಇವರಿಗೆ ಕೊಡ್ತಾರೆ. ಸೊ ಈ ರೀತಿ ಕೊನೆಯದಾಗಿ ಇಲ್ಲೇನಾಗುತ್ತೆ, ಕೊನೆ ಈ ಒಂದು 19ನೇ ಶ್ಲೋಕದಲ್ಲಿ ಇನ್ನೇನು ಹೇಳ್ತಾರೆ ಅಂದರೆ, ಸಘೋಷೋ ಧಾರ್ತ ರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾಧಯಾನ್. ಅಂದರೆ ಈ ಭಯಂಕರ ಶಬ್ದವನ್ನೆಲ್ಲ ಕೇಳಿದ್ವಿ ನಾನು ಮುಂಚೆನೇ ಹೇಳಿದೆ, ಅಲೌಕಿಕ ಶಬ್ದ ಅಂತ. ಪಂಚಭೂತಗಳನ್ನು ಎಬ್ಬಿಸ್ತಕ್ಕಂಥ ಈ ಶಬ್ದವನ್ನು ಮಾಡಿ ಎದುರಾಳಿ ತಂಡಕ್ಕೆ ಭಯಭೀತಿ ಉಂಟು ಮಾಡ್ತಾರೆ ಪಾಂಡವರು. ಹೇಗೆ ಕೌರವರು ಅವರ ಒಂದು ಪಕ್ಷವನ್ನು ವಿವರಣೆ ಮಾಡ್ತಾ ಹೋಗ್ತಾರೋ ಅದೇ ರೀತಿ ಪಾಂಡವರ ಪಕ್ಷದ ವಿವರಣೆ 19ನೇ ಶ್ಲೋಕದವರೆಗೂ 1ನೇ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ. ಸ್ನೇಹಿತರೆ ಈ ಒಂದು ಭಾಗದಲ್ಲಿ ನಾವು ಪಾಂಡವರ ಒಂದು ವಿವರಣೆ, ಅವರ ಪಕ್ಷದಲ್ಲಿ ಯಾರ್ಯಾರಿದ್ರು, ಅವ್ರ ಹತ್ರ ಆಯುಧಗಳೇನೇನಿತ್ತು, ಶಂಖಗಳೇನೇನಿತ್ತು, ವೆಪನ್ಸ್ ಏನೇನಿತ್ತು ಅನ್ನೋ ಒಂದು ಚಿಕ್ಕ ವಿವರಣೆಯನ್ನು 19ನೇ ಶ್ಲೋಕದವರೆಗೂ ನೋಡ್ತೀವಿ. ಮುಂದಿನ ಶ್ಲೋಕದಲ್ಲಿ ಅರ್ಜುನನು ಮಾತಾಡ್ತಾ ಹೋಗ್ತಾನೆ, ಇಲ್ಲಿಂದ ಅರ್ಜುನ ಮಾತಾಡ್ತಾನೆ. ಅರ್ಜುನ ಏನು ಹೇಳ್ತಾನೆ, ತನ್ನ ದುಃಖವನ್ನು ಹೇಗೆ ತೋಡ್ಕೋತಾನೆ, ಅರ್ಜುನ ದುಃಖ ತೋಡ್ಕೊಳ್ಳೋದ್ರಿಂದ, ಅವನ ವಿಷಾದವನ್ನು ಹೇಳ್ಕೊಳ್ಳೋದ್ರಿಂದ ಈ ಅಧ್ಯಾಯಕ್ಕೆ ಏನಂತ ಕರಿತೀವಿ ಅನ್ನೋ ಸುಮಾರು ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಚಾನಲ್ ನಮ್ಮ ಧರ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಚಾರ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ನಿಮ್ಮ ಸಲಹೆಗಳನ್ನು ಕೂಡ ಸ್ವೀಕರಿಸ್ತೀವಿ. ಧನ್ಯವಾದ.